ಕೊರೋನಾ ವೈರಸ್ ಬಗ್ಗೆ ಭಯ ಬೇಡ, ಎಚ್ಚರಿಕೆ ಇರಲಿ ಅಂತ ಲಿಂಗಸೂಗೂರಿನಲ್ಲಿ ಪುರಸಭೆ ಕಾರ್ಯಾಲಯ ಜನಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ತಾಲೂಕು ಸಹಾಯ ಆಯುಕ್ತರು ಚಾಲನೆ ನೀಡಿದ್ರು. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಕೊರೋನಾ ವೈರಸ್ ಬಗ್ಗೆ ತಾಲೂಕು ಆಸ್ಪತ್ರೆಗೆ ನಮ್ಮ ಸುದ್ದಿವಾಹಿನಿ ಭೇಟಿ ನೀಡಿ ವೈರಸ್ ಬಗ್ಗೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ತಾಲೂಕು ಆರೋಗ್ಯ ಅಧಿಕಾರಿಗಳನ್ನು ವಿಚಾರಿಸಿದಾಗ ಜ್ವರ, ನೆಗಡೆ, ತಲೆ ಸುತ್ತುವಿಕೆ, ಉಸಿರಾಟದ ತೊಂದರೆ, ಬೇದಿ, ಕೆಮ್ಮು, ಕೈ ಕುಲುಕೋದ್ರಿಂದ ಕೊರೋನಾ ವೈರಸ್ ಬರುತ್ತೆ ಅಂತ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರುದ್ರಗೌಡ ಅವರು ತಿಳಿಸಿದರು. ಇನ್ನು ತಾಲೂಕಿನಾದ್ಯಂತ ಮುನ್ನೆಚ್ಚರಿಕೆಯ ಕ್ರಮವಾಗಿ ಬೇರೆ ರಾಜ್ಯದಿಂದ ಬರುವಂತಹ ಜನರನ್ನ ತಪಾಸಣೆ ನಡೆಸಲಾಗುವುದು. ಆರೋಗ್ಯ ಇಲಾಖೆಯಿಂದ ತಪಾಸಣೆ ಕೇಂದ್ರವನ್ನ ಜಿಲ್ಲೆಯಾದ್ಯಂತ ತೆರೆಯಲಾಗಿದೆ ಅಂತ ತಿಳಿಸಿದರು. ಮತ್ತು ಬೇರೆ ರಾಜ್ಯದಿಂದ ಬರುವಂತಹ ಜನಗಳಿಗೆ ಆರೋಗ್ಯ ತಪಾಸಣೆ ಮಾಡಿ ಯಾರಿಗಾದರೂ ಇಂತಹ ಲಕ್ಷಣ ಕಂಡು ಬಂದರೆ ಅವರನ್ನ ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಬೇರೆ ಪ್ರೈವೇಟ್ ವಾರ್ಡ್ಗಳನ್ನು ಮಾಡಿ ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಅಲ್ಲಿ ಚಿಕಿತ್ಸೆ ನೀಡಂತಾಗ್ತದೆ ಮತ್ತು ಪರೀಕ್ಷೆ ಮಾಡಲಾಗ್ತದೆ. ಅದೇ ರೀತಿ ನಮ್ಮ ತಾಲೂಕಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲರಿಗೂ ನಿನ್ನೆ ಮಧ್ಯಾಹ್ನ ಎಲ್ಲಾ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೊಂದು ಸಭೆ ನಡೆಸಿ ಕೊರೋನಾ ವೈರಸ್ ಬಂದಿಂದ ಯಾವ ರೀತಿ ಮುಂಜಾಗ್ರತೆ ತಗೊಳ್ಬೇಕಂತ ಅದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ.